ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್, ಒಂದು ನಿಮಿಷ, ಈ ಫೋಟೋದಲ್ಲಿರೋ ಮಗುನೇನಾದರೂ ನೀವು ನೋಡಿದ್ರ ಸರ್? ಇಲ್ಲ ಸರ್, ನೋಡಲಿಲ್ಲ. ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ಸರ್ ಪ್ಲೀಸ್. ಇಲ್ಲ ಸರ್, ನೋಡಲಿಲ್ಲ ಸರ್. ಸರಿ ಸರ್. ಯಾಮಿನಿ ಕಾಲ್ ಮಾಡ್ತಿದ್ದಾಳಲ್ಲ, ಹೇಳು ಯಾಮಿನಿ. ಆ ಪೂರ್ಣ ಸರ್, ಮಗು ಬಗ್ಗೆ ವಿಷಯ ಗೊತ್ತಾಯ್ತು. ಮಗು ಫೋಟೋ ನೋಡ್ಬಿಟ್ಟು ಒಬ್ಬ ಆಟೋ ಡ್ರೈವರ್ ನನಗೆ ವಿಷಯ ತಿಳಿಸಿದ್ರು. ಅವ್ರೆಲ್ಲಿದ್ದಾರೆ? ಮಗು ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿರೋ ಆಟೋ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಡ್ರೈವರ್ ನಂಗೆ ಹೇಳಿದ್ರು ನೀವೀಗ ಇಲ್ಲಿಗೆ ಬಂದ್ರೆ ಎಲ್ಲ ವಿಷಯನೂ ಗೊತ್ತಾಗತ್ತೆ ಸರ್. ಓಕೆ, ನಾನು ಈಗಲೇ ಬರ್ತೇನೆ. ಓಕೆ ಸರ್. ಈಗ ಪೂರ್ಣ ಸರ್ ಇಲ್ಲಿಗೆ ಬರ್ತಾರೆ. ಅವರಿಗೆ ನಾನು ಏನು ಹೇಳ್ಕೊಟ್ನೋ ಹಾಗೆ ಹೇಳಬೇಕು, ಏನು ಅನುಮಾನ ಬರೋ ಥರ ಹೇಳಬಾರ್ದು. ಅವರು ತುಂಬ ಹುಷಾರಾಗಿರೋ ವ್ಯಕ್ತಿ. ದುಡ್ಡು ಕೊಟ್ಟೆಲ್ಲ, ನನ್ನ ಆಕ್ಟಿಂಗ್ ನೋಡ್ತಾ ಇರೋ. ಅಲ್ಲಿ ನೋಡಿ, ಅಲ್ಲಿ ಬರ್ತಿದಾರಲ್ವಾ, ಅವರೇನೆ. ಹುಷಾರು, ಕರೆಕ್ಟಾಗಿ ಹೇಳಬೇಕು, ಅವ್ರು ನಂಬೋ ಥರ. ಸರಿ. ಬನ್ನಿ ಸರ್, ಈ ಆಟೋ ಡ್ರೈವರೇ ನನಗೆ ಹೇಳಿದ್ದು, ಇವರು ಮಗುನ ನೋಡಿದಾರಂತೆ. ಇವ್ರ ಹತ್ರನೇ ವಿಚಾರಿಸ್ತಾ ಇದ್ದೆ ಸರ್. ಮಗು ಕಾಣಿಸ್ತೇನೆ, ನಾವಿಬ್ರು ತುಂಬಾ ಹುಡುಕ್ತಾ ಇದ್ದೀವಿ. ಮಗುನ ಯಾರು ಎತ್ಕೊಂಡೋಗಿದ್ದಾರೆ, ಯಾಕೆ ಎತ್ಕೊಂಡೋಗಿದ್ದಾರೆ, ಒಂದು ವಿಷಯನೂ ಗೊತ್ತಾಗ್ತಾ ಇಲ್ಲ ಸರ್. ನನ್ನ ಹೆಸರು ರಮೇಶ್, ಆಟೋ ರಮೇಶ್ ಅಂತಾನೆ ನನ್ನ ಎಲ್ಲರೂ ಕರೆಯೋದು. ಈ ಆಟೋ ಸ್ಟ್ಯಾಂಡಲ್ಲೇ ನಾನು ಯಾವಾಗಲೂ ಇರ್ತೀನಿ. ನನಗೆ ಈ ಮಗು ತುಂಬ ಚೆನ್ನಾಗಿ ನೆನಪಿದೆ. ನನ್ನ ಅಕ್ಕನ ಮಗನ ಥರನೇ ಇದ್ದಾನೆ. ಅವಳ ಹತ್ರನೂ ನಾನು ಇದನ್ನು ಹೇಳಿದೆ, ಅವರು ಹೌದಾ ಅಂತೇಳಿ ತುಂಬ ಸಂತೋಷಪಟ್ಟರು. ನಾನು ಅವ್ರ ಮಗುನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಈ ಹುಡುಗಿ ಹೇಳಿದ್ಮೇಲೆ ಗೊತ್ತಾಯಿತು ಅವರು ಮಗುನ ಕಿಡ್ನಾಪ್ ಮಾಡೋರು ಅಂತ. ಅವರು ನೋಡೋದಿಕ್ಕೆ ಹೇಗಿದ್ರು? ಅವರು ಆಟೋದಲ್ಲಿ ಏನು ಮಾತಾಡ್ಕೋತಿದ್ರು? ನೀವು ಅವರನ್ನ ಎಲ್ಲಿಗೆ ಡ್ರಾಪ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳೋದಿಕ್ಕಾಗತ್ತಾ? ಒಂದು ಹುಡುಗ ಹುಡುಗಿ ಮಗು ಜೊತೆ ಬಾಡಿಗೆಗೆ ಬಂದರು ಸರ್. ಅವರು ಆಟೋ ಹತ್ತಾಗಿಂದ ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳ್ತಾನೆ ಇದ್ರು. ಏನ್ರಿ ಮಗು ಇದೆ ಬೇಗ ಹೋಗಿ ಅಂತ ಹೇಳ್ತಿದ್ದೀರಲ್ಲ ಅಂತ ನಾನು ಕೇಳಿದೆ ಸರ್, ಅವ್ರು ಕೇಳಿಲ್ಲ. ಏನ್ರಿ ಫಾಸ್ಟಾಗಿ ಹೋಗ್ರಿ, ನಾವು ನೋಡ್ಕೋತೀವಿ ಅಂತ ಹೇಳಿದ್ರು ಸರ್. ಬ್ರೋ, ಅವ್ರು ನನ್ನ ಡ್ರಾಪ್ ಮಾಡೋಕ್ಕೆ ಹೇಳಿದ ಜಾಗ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಸರ್. ಅವ್ರು ಮಂಗ್ಳೂರ್ಗೆ ಹೋಗೋ ಬಸ್ಸೇ ಹತ್ತಿದ್ದು. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾನೆ. ಮಂಗ್ಳೂರ್ ಬಸ್ಸ? ನಾನು ಮಂಗ್ಳೂರಲ್ಲಿ ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದೆ. ಅವ್ರು ಏನನ್ನೂ ಹೇಳಲೇ ಇಲ್ಲ. ಆದರೆ ಆಟೋದಲ್ಲಿ ಅಶೋಕ್ ನಗರ ಅಂತ ಆಗಾಗ ಮಾತಾಡ್ತಾನೆ ಇದ್ರು ಸರ್. ಆಟೋ ಬಿಟ್ಟು ಇಳಿವಾಗ ಹಣ ಕೊಟ್ಬಿಟ್ಟು ಚೇಂಜ್ ತಗೊಳ್ಳಿಲ್ಲ ಸರ್, ಹಾಗೆ ಹೋಗ್ಬಿಟ್ರು. ಆದರೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಸರ್, ಮಗು ಕಿಡ್ನಾಪ್ ಮಾಡೋರ ಫೋಟೋ ಯಾವ್ದಾರ ಸ್ಟೇಷನಲ್ಲಿ ಇತ್ತು ಅಂತಂದ್ರೆ ನಾನು ಕರೆಕ್ಟಾಗಿ ಕಂಡಿಡ್ತೀನಿ ಸರ್. ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ಸರಿ, ಥ್ಯಾಂಕ್ಸ್ ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ತಗೊಳ್ಳಿ ಸರ್, ಇಟ್ಕೊಳ್ಳಿ. ಯಾಮಿನಿ, ಇವ್ರು ಹೇಳೋದು ನೋಡಿದ್ರೆ ಮಂಗಳೂರಲ್ಲಿ ಅಶೋಕ್ ನಗರದಲ್ಲೇ ಇರಬೇಕು ಅಂತ ನನಗನ್ಸುತ್ತೆ. ಅವರೇ ಮಗುನ ಕಿಡ್ನಾಪ್ ಮಾಡಿರ್ತಾರೆ. ದುಡ್ಡುಗೋಸ್ಕರ ಏನಾದರೂ ಅವ್ರು ಕಿಡ್ನಾಪ್ ಮಾಡಿದರೆ ಖಂಡಿತ ಇಷ್ಟೊತ್ತಿಗೆ ಫೋನ್ ಮಾಡಿರ್ತಿದ್ರು. ಫೋನೇ ಮಾಡಿಲ್ಲ ಅಂದಮೇಲೆ ಅವ್ರು ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನುಮಾನ ಬರ್ತಿದೆಯಲ್ಲ. ಹೌದು ಸರ್, ಇವ್ರು ಹೇಳಿದ ಥರಾನೇ ಮಂಗಳೂರಿಗೆ ಹೋಗಿ ನಾವು ಮಗುನ ಹುಡುಕಿದ್ರೆ ನಮಗೆ ಸಿಗಬಹುದು. ಈಗಲೇ ಹೊರಟ್ಬಿಡೋಣ ಸರ್. ಕರೆಕ್ಟ್ ಯಾಮಿನಿ. ಸರಿ, ಬೈಕ್ ಹತ್ಕೋ ಬಾ, ಬರ್ತೀನಿ ಸರ್. ಸರಿ ಸರ್. ಮಗ್ನೆ, ನಿನ್ನ ಅಪ್ಪನ ಬಿಟ್ಟು ಹೋದ್ಯನೋ? ಈಗ ನೀನು ಎಲ್ಲಿದೆಯೋ, ಏನ್ ಮಾಡ್ತಿದ್ಯೋ ಅಂತ ನನ್ನ ಮನ್ಸು ಸಂಕಟ ಪಡ್ತಿದೆ ಕಡು. ನನ್ನ ನೋಡಿ ಅಪ್ಪ ಅಂತ ಓಡ್ಕೊಂಡು ಬಂದು ತಪ್ಕೊಂಡು ಹಿಡ್ಕೋತಿಯನೋ? ಆ ರೀತಿ ಬರ್ತೀಯೋ ಇಲ್ವೋ ಅಂತ
ಭಯ ಆಗ್ತಿದೆ ಕಣು. ತರುಣ್, ನಿನ್ನೆಯಿಂದ ನೀವ್ ಏನು ತಿಂದಿಲ್ಲ, ತಗೊಳ್ಳಿ. ಬೇಡದ್ಕೆ, ನನ್ ಮಗನ್ ನೋಡ್ದೆ ನನ್ ಹೊಟ್ಟೆಗೆ ಏನು ಸೇರಲ್ಲ. ನನ್ ಮಗ ನನ್ ಕಣ್ಮುಂದೇನೆ ಇರೋ ತರ ಇದೆ. ಅಪ್ಪ ಅಪ್ಪ ಅಂತ ಕೂಗ್ತಿರೋ ಶಬ್ದ ನನಗ್ ಕೇಳಿಸ್ತಾನೆ ಇದೆ. ರಾಗಿಣಿ ಎರಡನೇ ಮಗುಗೆ ಆಸೆ ಪಟ್ಟಾಗ್ಲೂ ಬೇಡ, ಇದೊಂದೇ ಮಗು ಸಾಕು ಅಂತ ಅವಳಿಗೆ ಹೇಳ್ತಾ ಇದ್ದೆ. ರಾಗಿಣಿ ನನ್ನ ಬಿಟ್ಟು ಹೋದಾಗ್ಲೂ ಒಂದ್ ತಾಯಿ ತರ ನೋಡ್ಕೋತಾ ಇದ್ದೆ. ನಿಮ್ಗೆ ಗೊತ್ತಲ್ಲ ಅದಕ್ಕೆ, ನಾ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದಾಗ್ಲೂ ಅವನ ಬಿಟ್ಟು ಸಾಯಕ್ಕೆ ಇಷ್ಟ ಇಲ್ದೇನೆ ಅವನ ಜೊತೆಗೇನೆ ಕರ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೆ. ಅಷ್ಟು ಪ್ರೀತಿ ಅವನ ಮೇಲೆ ಇಟ್ಟಿದ್ದೀನಿ ನಾನತ್ತಿಗೆ. ಅವನ ನೋಡ್ದೇನೆ ಒಂದಿನ ನಾನು ಇರೋಕ್ಕಾಗಲ್ಲ. ಇವತ್ತಿಗೆ ಎರಡು ದಿವಸ ಆಯ್ತು, ಅವನ್ ಜೀವಂತವಾಗಿದ್ದಾನೆ ಅನ್ನೋದೇ ಸಂದೇಹ ಆತಿಗೆ. ಅಯ್ಯೋ ತರುಣ್, ಹಾಗೆಲ್ಲ ಮಾತಾಡ್ಬೇಡಿ. ಅವನ ಬಗ್ಗೆ ಇನ್ನೂ ಏನು ಸುದ್ದಿ ಬಂದಿಲ್ಲ. ಅವನಿಗೆ ಏನಾಗಿರ್ಬೋದು ಅಥವಾ ಅವನ್ ಜೀವಂತವಾಗಿದ್ದಾನೆ ಅನ್ನೋದೇ ಸಂದೇಹ ಆಗ್ತಿದೆ ನನಗೆ. ನೀವು ಅವನ್ನ ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗ್ಲೇ ಬರ್ದಿತ್ತು. ಅದಕ್ಕೆ ಹೇಗ್ ನನ್ ಮಗನ ಎತ್ಕೊಂಡು ಹೋದ್ರು ಹಾಗೆ ನನ್ ಮಗನ ವಾಪಸ್ ಕೊಡಿ ಅದಕ್ಕೆ ನನ್ಗೆ ಪ್ಲೀಸ್. ನನಗ್ ನನ್ ಮಗ ಬೇಕು, ನನಗ್ ನನ್ ಮಗು ಬೇಕು ಅದಕ್ಕೆ. ನಿಮ್ ಮಗು ನಿಮ್ಗೆ ಖಂಡಿತ ಸಿಗುತ್ತೆ. ಅದ್ಗೆ ನೀವು ಕೂಡ ಸಮಾಧಾನ ಎಲ್ಲ ನಂಗೆ ನೆಮ್ಮದಿ ಕೊಡಲ್ಲ. ಅದ್ಗೆ ದಯವಿಟ್ಟು ನನ್ನನ್ನು ಒಬ್ಬನೇ ಇರಕ್ ಬಿಟ್ಬಿಡಿ ಅದ್ಗೆ ಪ್ಲೀಸ್. ತರುಣ್, ನನ್ನ ಕ್ಷಮಿಸಿ ತರುಣ್, ನನಗ್ ಜವಾಬ್ದಾರಿ ಇಲ್ದೆ ನಿಮ್ ಮಗುನ ಕಳ್ದ ಹಾಕ್ದೆ. ನಿಮಗ್ ನಾನು ಅನ್ಯಾಯ ಮಾಡಿಬಿಟ್ಟೆ ತರುಣ್, ಅನ್ಯಾಯ ಮಾಡಿದೆ. ಅಪ್ಪ, ಯಾಕೆ ಮಾಡ್ತಿದ್ಯಾ? ಎಲ್ಲರೂ ನಿನ್ ಮೇಲೆ ಗೂಬೆ ಕೂರಿಸ್ತಿದ್ದಾರೆ, ಆದ್ರೆ ನೀನ್ ಯಾವ ತಪ್ಪು ಮಾಡಿಲ್ಲಮ್ಮ. ಇಲ್ಲಪ್ಪ, ನಾನ್ ಕರ್ಕೊಂಡು ಹೋದ್ಮೇಲೆ ತಾನೇ ಮಗು ಕಾಣೆ ಆಗಿದ್ದು. ಮಗು ಕಾಣೆ ಆಗೋದಕ್ಕೆ ನಾನೇ ತಾನೇ ಕಾರಣ. ಇಲ್ಲ ಇಲ್ಲ, ಇದಕ್ಕೆ ಯಾರ ಕಾರಣ ಅಂತ ನನಗೆ ಗೊತ್ತು ಕಣಮ್ಮ. ಏನ್ ಹೇಳ್ತಿದ್ದೀರಪ್ಪ? ಅದೇ, ಆ ರಾಗಿಣಿ ಮೇಲೆ ನನಗ್ ಸಂಶಯ ಇದೆ ಕಣಮ್ಮ. ರಾಗಿಣಿ ಮೇಲ? ಏನ್ ಹೇಳ್ತಿದ್ದೀರಪ್ಪ? ಅವಳು ಆ ಮಗುನ ಹೆತ್ತ ತಾಯಿ. ಅವಳು ಮಗು ಕಾಣಿಸ್ತಿಲ್ಲ ಅಂತ ನೊಂದ್ಕೊಂಡು ಅತ್ತಿದ್ದನ್ನ ನೀವ್ ನೋಡಿದ್ರೆ ನೀವ್ ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ. ಅವರು ದುಃಖದಿಂದ ಅತ್ತಿದ್ದನ್ನ ನಾನ್ ನೋಡಿಲ್ಲ, ಆದ್ರೆ ನಾನು ನಿನ್ನ ನೋಡ್ದೆ. ಅದು ಜ್ಞಾಪಕ ಬರ್ತಿದ್ಯಮ್ಮ, ನೀನು ಮಗುನ ಎತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ರಾಗಿಣಿನೂ ಅವ್ರ ತಮ್ಮನೂ ಹೊರಗಡೆ ಹೋದ್ರು. ಅದಾದ್ಮೇಲೆ ನೀನ್ ಬರೋದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆನೆ ಅವರು ಮನೆಗೆ ವಾಪಸ್ ಬಂದ್ಬಿಟ್ರು. ಅವತ್ತು ನನಗೆ ನಿದ್ದೆ ಬರಲಿಲ್ಲ ಅಂತ ಮಾಡಿ ಮೇಲೆ ಹಾಗೆ ವಾಕ್ ಮಾಡುವಾಗ ಅದನ್ನು ನೋಡಿದೆ. ಮಗಳೇ, ನನಗೇನೋ
ಅವ್ರ ಮೇಲೆ ನಮ್ಮ ಸಂಶಯ ಇದೆ. ಅವರೇ ಏನೇನೋ ಮಾಡಿ ನಿನ್ನ ಮೇಲೆ ಹಾಕಿ ಸೇಡ್ ತಿರ್ಸ್ಕೋಬೇಕು ಅಂತಿದ್ದಾರೆ. ಇಲ್ಲಪ್ಪ, ಹಾಗೆಲ್ಲ ಏನಿರಲ್ಲ. ರಾಗಿಣಿ ಅಷ್ಟೆಲ್ಲ ಕೆಟ್ಟವಳಲ್ಲ. ಯಾವ ತಾಯಿನೂ ತನ್ನ ಮಗುನ ಇಟ್ಕೊಂಡು ನಾಟಕ ಮಾಡಲ್ಲ. ರಾಗಿಣಿಗೂ ಅದರ ಅವಶ್ಯಕತೆ ಇಲ್ಲಪ್ಪ. ಮಗಳೇ, ನಾನು ಹೇಳೋದನ್ನ ನಂಬಮ್ಮ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಇಲ್ಲಿ ಈ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಯಾರ್ಯಾರು ಯಾರ್ಯಾರಿಗೆ ವಿರೋಧಿಗಳಾಗಿದ್ದಾರೆ, ಯಾರೆಲ್ಲ ರಹಸ್ಯವಾಗಿ ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು ಕಣಮ್ಮ. ನಾನು ಭಿಕ್ಷುಕನೇ ಆಗಿರಬಹುದು, ನಾನು ಹುಚ್ಚ ಅಲ್ಲ ಕಣಮ್ಮ. ಎಲ್ಲಾನು ನನಗೆ ಗೊತ್ತು ಕಣಮ್ಮ. ಆ ರಾಗಿಣಿ ಎಲ್ಲಾನು ಮಾಡಿಬಿಟ್ಟು ನಿನ್ನ ಮೇಲೆ ಹಾಕಕ್ ನೋಡ್ತಿದ್ದಾಳೆ. ಇದೇ ಕಣಮ್ಮ ನಿಜ. ಅಪ್ಪ, ನಾನು ಹೀಗೆ ಹೇಳ್ತೀನಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನೀವು ನನಗೆ ಹೇಳಿದ ರೀತಿ ಬೇರೆ ಯಾರ ಹತ್ರನು ಹೇಳ್ಬಿಡಿ ಅಪ್ಪ. ರಾಗಿಣಿ ಹಾಗ್ ಮಾಡಿರ್ಬೋದು ಅನ್ನೋ ನಂಬಿಕೆ ನನಗಿಲ್ಲಪ್ಪ. ನಾನು ಏನ್ ಹೇಳಿದ್ರು ಈ ಹುಡುಗಿ ನಂಬ್ತಾನೆ ಇಲ್ವಲ್ಲ. ನನಗೋಸ್ಕರ ಏನೇನೋ ಮಾಡ್ತಿದ್ದಾಳೆ. ಇವಳಿಗೆ ಏನಾದರೂ ಮಾಡೋಣ ಅಂತಿದ್ರೆ ನನ್ನ ಮಾತೇ ನಂಬ್ತಿಲ್ಲ. ನಾನೇ ಆ ರಾಗಿಣಿನ ಹಿಂಬಾಲಿಸಿ ನಿಜಾನ ಕಂಡು ಹಿಡಿಬೇಕು. ಭಾರತಿ ಮೇಲೆ ಬಂದಿರೋ ಕಳಂಕ ಅದನ್ನ ಹೋಗಿಸ್ಬೋದು. ಏನಿದು ಈ ವ್ಯಕ್ತಿ ಜೊತೆಲೆ ಇದ್ದು ನೋಡಿದ ಹಾಗೆ ಎಲ್ಲಾನು ಸರಿಯಾಗಿ ಹೇಳ್ತಿದ್ದಾನಲ್ಲ. ಒಂದ್ ವೇಳೆ ಈ ವ್ಯಕ್ತಿ ಎಲ್ಲಾನು ಬಚ್ಚಿಟ್ಕೊಂಡು ಕೇಳಿದಾನ? ಇದನ್ನ ಈಗ್ಲೇ ಅಮ್ಮನ ಹತ್ರ ಹೇಳ್ಬೇಕು. ಆಗ್ಲೇ ಇದಕ್ಕೊಂದ್ ನಿರ್ಧಾರ ತಗೊಳಕ್ ಆಗುದು. ಏನೇ ಇದು, ನಾನ್ ಮುಟ್ಟಿದಕ್ ಹೀಗ್ ಹೆದರ್ತಾ ಇದ್ಯಾ? ನೀನ್ ಮುಟ್ಟಿದಕ್ ಹೆದರ್ಕೊಂಡಿಲ್ಲಮ್ಮ, ಆ ಭಾರತಿ ಅವ್ರ ಅಪ್ಪ ಮಾತಾಡಿದ್ದೆ ಶಾಕ್. ನೀನ್ ಶಾಕ್ ಹೋಗೋ ತರ ಅಂಥದ್ದೇನ್ ಹೇಳಿದ್ರು? ಏನ್ ಹೇಳಿದ್ರ? ನಾವ್ ಮಾಡಿದ್ದನ್ನೆಲ್ಲ ಒಂದು ಬಿಡದೆ ಹೇಳಿದ್ರಮ್ಮ. ನಾವ್ ಮಗುನ್ ಕರ್ಕೊಂಬರಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದು, ನಾವ್ ಹಾಕಿದ ಪ್ರತಿ ಒಂದು ಸಂಚು ಎಲ್ಲಾನು ಹೇಳಿದ್ರಮ್ಮ. ಅಯ್ಯಯ್ಯೋ, ಅಂದ್ರೆ ಭಾರತಿಗೆಲ್ಲ ಗೊತ್ತಾಗೋಯ್ತಾ? ಭಾರತಿ ಅವ್ರಪ್ಪ ಹೇಳಿದನ್ನ ನಂಬಿಲ್ಲ. ಒಂದ್ ವೇಳೆ ನಂಬಿದ್ರು ನಾವ್ ಏನು ಮಾಡಕ್ಕಾಗಲ್ಲಮ್ಮ. ನಾವೇ ಸ್ವಲ್ಪ ಹುಷಾರಾಗಿರ್ಬೇಕು. ರಾಗಿಣಿ, ಹುಷಾರಾಗಿದ್ರೆ ಮಾತ್ರ ಸಾಲ್ದು. ನಮ್ ಸಂಚನ್ನ ಭಾರತಿ ನಂಬ್ಲಿಲ್ಲ ಅಂದ್ರು, ಆ ವ್ಯಕ್ತಿ ಬೇರೆಯವ್ರ ಹತ್ರ ಹೇಳಿದ್ರು ನಮಗ್ ಅಪಾಯನೆ. ಅದು ಅಲ್ದೆ ಆ ಪೂರ್ಣಂಗೆ ಏನಾದ್ರೂ ಗೊತ್ತಾದ್ರೆ ನಮ್ ಕಥೆ ಮುಗ್ದೆ ಹೋಯ್ತು. ಹಾಗಾದ್ರೆ ಆ ಪುಣ್ಯಮೂರ್ತಿನ ನಾವೇ ನೋಡ್ಕೋಬೇಕು. ಅವ್ರ ಮಾತನ್ನ ಯಾರು ನಂಬದಿರೋ ಹಾಗೆ ನಾವೇನಾದ್ರೂ ಮಾಡ್ಬೇಕು. ಅದಕ್ಕೇನ್ ದಾರಿ ಅಂತ ಯೋಚನೆ ಮಾಡಮ್ಮ. ಹ್ಮ್, ಯೋಚನೆ ಮಾಡ್ತೀನಿ. ಅವನ್ ಬಾಯಿ ಮುಚ್ಚೋದಕ್ಕೂ ಯೋಚಿಸ್ತೀನಿ, ಭಾರತಿನ ಈ ಮನೆ ಬಿಟ್ಟು ತೊಲಗ್ಸೋದಕ್ಕೂ ಯೋಚಿಸ್ತೀನಿ. ಇಲ್ಲ ಭಾರತಿ, ಆದ್ರೆ ಕಿಡ್ನಾಪ್ ಮಾಡಿರೋರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು. ಯಾರವರು, ಯಾವ ಕಾರಣಕ್ಕೆ ಅವ್ರು ನಮ್ಮ ಮಗುನ ಕದ್ದಿದ್ದಾರೆ? ದುಡ್ಡೇ ಮೋಟೆ ಬಂದ್ರೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡೋಣ. ಸರಿ, ಇವಾಗ ಅವ್ರಿಗೆ ಎಲ್ಲಿದ್ದಾರೆ ಬಾ ಹೋಗಿ ನೋಡೋಣ. ಇರು ಭಾರತಿ, ಅರ್ಜೆಂಟ್ ಮಾಡ್ಬೇಡ. ಮಗುನ್ ಕಿಡ್ನಾಪ್ ಮಾಡಿರೋದು ಯಾರು ಅಂತಾನೆ ನಮಗ್ ಗೊತ್ತಾಗ್ತಿಲ್ಲ. ಯಾವ್ದಕ್ಕೋಸ್ಕರ ಮಗುನ್ ಕಿಡ್ನಾಪ್ ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಅವರು ಮಗುನ ಕಿಡ್ನಾಪ್ ಮಾಡ್ಕೊಂಡು ಎಲ್ಲಿ ಹೋಗಿದ್ದಾರೆ ಅನ್ನೋ ಜಾಗ ಗೊತ್ತಾಯ್ತು. ಯಾಮಿನಿ ಮೂಲಕ ಒಬ್ಬ ಆಟೋ ಡ್ರೈವರ್ನ ವಿಚಾರಿಸಿದಾಗ ವಿಷಯ ಗೊತ್ತಾಯ್ತು. ಮಗುನ ಕಿಡ್ನಾಪ್ ಮಾಡಿದವರು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಮಂಗಳೂರಿಗೆ ಹೋಗೋ ಬಸ್ ಹತ್ತಿದ್ರಂತೆ. ಖಂಡಿತವಾಗ್ಲೂ ಅವರು ಮಂಗಳೂರು ಅಶೋಕ್ ನಗರಕ್ಕೆ ಹೋಗ್ತೀವಿ ಅಂತ ಮಾತಾಡ್ತಿದ್ದುದನ್ನ ಆಟೋ ಡ್ರೈವರ್ ಕೇಳಿಸ್ಕೊಂಡು ನನಗೆ ಹೇಳಿದ್ರು. ಪೂರ್ಣ, ನನಗೆ ಭಯ ಆಗ್ತಿದೆ. ಅವರು ಮಗುಗೆ ಏನಾದರೂ ಮಾಡಿಬಿಟ್ರೆ
ಪೂರ್ಣ, ನಾವು ಮಂಗಳೂರಿಗೆ ಹೋಗಿ ಅಶೋಕ್ ನಗರ್ ಪೂರ್ತಿ ಹುಡುಕಿದ್ರೆ ಮಗು ಸಿಗುತ್ತಲ್ವಾ? ಅವ್ರ ಕೈ ಕಾಲಿಗಾದ್ರೂ ಬಿದ್ದು ನಾವು ಮಗುನ ಕರ್ಕೊಂಬರೋಣ ಪೂರ್ಣ. ಈಗ್ಲೇ ಹೊರಡೋಣ. ಹೋಗೋಣ, ಬರ್ತಿ. ನಿನ್ ಫ್ರೆಂಡು ಪ್ರೆಸ್ ರಿಪೋರ್ಟರ್ ಚಂದ್ರ ಮಂಗಳೂರಲ್ಲೇ ತಾನೆ ಇರೋದು. ಅವಳಿಗೆ ಒಂದ್ಸರಿ ಫೋನ್ ಮಾಡಿ ವಿಷಯ ತಿಳಿಸು. ಅವಳು ಕೂಡ ಮಗು ಕಂಡು ಹಿಡಿಯೋದಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೋದು. ಸರಿ, ನಾನು ಚಂದ್ರಂಗ್ ಫೋನ್ ಮಾಡ್ತೀನಿ. ಸರಿ, ನೀನು ಮಂಗಳೂರಿಗೆ ಹೋಗೋಕೆ ರೆಡಿ ಆಗು. ಓಕೆ. ಇಲ್ಲಿ ನೋಡು, ನಿನಗೆ ಬೇಕಿರೋ ಡ್ರೆಸ್ ಎಲ್ಲಾನು ಎತ್ತಿಟ್ಟಿದ್ದೀನಿ. ಪಕ್ಕಾಗಿ ಪ್ಲಾನ್ ಮಾಡ್ಕೋ. ನೀವೇನು ಭಯ ಪಡಬೇಡಿ ಮೇಡಮ್, ನನ್ನ ಪೂರ್ಣ ಸರ್ ಜೊತೆ ಹೋಗೋ ಪ್ಲಾನ್ 100% ಸಕ್ಸಸ್ ಆಗುತ್ತೆ. ಆಟೋದವನ್ ಜೊತೆ ಮಾಡಿ ಡ್ರಾಮಾ ವರ್ಕೌಟ್ ಆಗಿದೆ. ಪೂರ್ಣ ಸರ್ ತುಂಬಾ ಹುಷಾರಾಗಿರ್ತಾರೆ ಅಂತ ಹೇಳ್ತಾರೆ, ನನಗೇನು ಹಾಗನ್ಸ್ಲಿಲ್ಲ. ಮಂಗಳೂರಿಗೆ ಹೋಗಿ ಹುಡುಕಿದ್ರೆ ಮಗು ಸಿಕ್ಬಿಡುತ್ತಾ ಏನು? ಸಿಗೋದಿಲ್ಲ. ಪೂರ್ಣನ್ ಮರ್ಯಾದೆ ಅಷ್ಟೇ ಹೋಗುತ್ತೆ. ಇಲ್ಲಿ ಭಾರತಿಗೆ ಧ್ವನಿ ಬರಬಾರ್ದು. ನಿನಗೂ ಪೂರ್ಣಂಗೂ ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೆ ಈ ಮನೆ ಮರ್ಯಾದೆ ಬೀದಿ ಪಾಲಾಗ್ಬೇಕು. ಮಗುನ ಕಳ್ಕೊಂಡ ಹಾಗೆ ಭಾರತಿ ಅವಳ ಜೀವನಾನೇ ಕಳ್ಕೋಬೇಕು. ನೀವೇನು ಚಿಂತೆ ಮಾಡಬೇಡಿ ಮೇಡಮ್, ನೀವೇನು ಅನ್ಕೊಂಡಿದ್ದೀರೋ ಅದನ್ನ ನಾನ್ ಮಾಡಿ ತೋರಿಸ್ತೀನಿ. ಮಂಗಳೂರಿಗೆ ಹೋಗ್ತಿರೋದು ಮಗು ಜೊತೆ ಬರೋದಿಕ್ಕಲ್ಲ. ಪೂರ್ಣ ಸರ್ ನನ್ನನ್ನ ಕೆಡಿಸ್ಬಿಟ್ರು, ನನ್ನ ಹೊಟ್ಟೆಲಿ ಅವ್ರ ಮಗು ಬೆಳೀತಾ ಇದೆ ಅಂತ ನಾನ್ ಹೇಳೋದ್ನ ಕೇಳಿ ಈ ಕುಟುಂಬನೇ ಅದ್ರ ಹೋಗುತ್ತೆ. ಇಲ್ಲಿ ನೋಡಿ ಮೇಡಮ್, ಈ ಆಟದಲ್ಲಿ ನಿಮ್ಮನ್ನ ಗೆಲ್ಸೋದು ಈ ಯಾಮಿನಿನೇ. ಸೂಪರ್ ಅಮ್ಮ, ಇವಳು ಸಾಧಾರಣದವಳಲ್ಲ. ಒಂದ್ ಕುಟುಂಬನ ಒಡೆಯೋದಿಕ್ಕೆ ಎಷ್ಟ್ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾಳಲ್ಲಮ್ಮ. ಸಖತ್ ಕಿಲಾಡಿ ಇವಳು. ಅಯ್ಯೋ, ನಿನ್ನಷ್ಟು ಧೈರ್ಯ ನನಗೆ ಸತ್ಯವಾಗಿ ಬರಲ್ಲಮ್ಮ. ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ಹೇಗೂ ಹೋಟೆಲಲ್ಲೇ ಉಳ್ಕೊಳ್ಳೋದು. ಆದ್ರೆ ಬೇರೆ ಬೇರೆ ರೂಮ್ ಮಾಡ್ಕೊಂಡ್ರೆ ಈ ಪ್ಲಾನ್ ವರ್ಕೌಟ್ ಆಗಲ್ಲ. ಸೊ ಎವಿಡೆನ್ಸ್ ನಮ್ಗೆ ಪೂರಕವಾಗಿ ಇರಲ್ಲ. ಅದಕ್ಕೆ ನಾನು ಪೂರ್ಣ ಸರ್ ಒಂದೇ ಹೋಟೆಲ್ನಲ್ಲಿ ಒಂದೇ ರೂಮಲ್ಲಿ ಉಳ್ಕೊಳ್ತೀವಿ, ಅದಕ್ಕೆ ನಾನ್ ಗ್ಯಾರಂಟಿ. ಅದಾದ್ಮೇಲೆ ನಡೆಯೋ ಆಟನ ನೀವು ನೋಡ್ತಾ ಇರಿ. ಓಕೆ ಓಕೆ, ನಿನ್ ಮೇಲೆ ನನಗ್ 100% ನಂಬಿಕೆ ಇದೆ. ಹೋಟೆಲ್ನ ರಿಸೀಟು ಬಿಲ್ಲು ಇದ್ ಯಾವ್ದನ್ನು ನೀನ್ ಪೂರ್ಣಂಗ್ ಕೊಡ್ಬಾರ್ದು. ಎಲ್ಲಾನು ನಿನ್ನ ಕೈಯಲ್ಲೇ ಇರ್ಬೇಕು. ಓಕೆ ಮೇಡಮ್. ಮಗುನ ಕಳ್ಕೊಂಡಿದ್ ಭಾರತಿ ಗಂಡನ್ನ ಕಳ್ಕೊಂಡು ಚಿಂತೆಯಲ್ಲಿರ್ಬೇಕು. ಅದೆಲ್ಲಾನು ನೋಡಿ ಸಂತೋಷಲ್ ಹಾಗೆ ನಾನ್ ಜಿಗಿದಾಡ್ಬೇಕು. ಅಮ್ಮ, ನಾನು ಕೂಡ ಅಮ್ಮ ಭಾರತಿ ಯಾವಾಗ ಆಚೆ ಹೋಗ್ತಾಳೆ, ತರುಮಮ್ಮ ಯಾವಾಗ ಸಿಗ್ತಾರೆ ಅಂತ ಕಾಯ್ತಾ ಇದ್ದೀನಿ. ಸರಿ ಸರಿ ಯಮುನಿ, ಲೇಟ್ ಆಯ್ತು, ನೀನೆಲ್ಲಾನು ಎತ್ಕೊಂಡು ಹೋಗು. ಬರ್ತೀನಿ. ಲೇ ಅರವಿಂದ, ನೀನು ಮಗು ಫೋಟೋನು ಶಿವರಾಜನ್ಗೂ ಕಳ್ಸು. ಹೌದು, ಚಿತ್ರದುರ್ಗದಲ್ಲಿ ಯಾವ ರೋಡ್ ಅನ್ನು ಬಿಡಬಾರ್ದು ನಾವು. ಆ ಫೋಟೋಸ್ನೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕ್ಸು, ರೈಲ್ವೆ ಸ್ಟೇಷನ್ ಅಲ್ಲಿ ಹಾಕ್ಸು. ಹೌದು, ಅದು ಕೂಡ ರಾತ್ರಿ ಒಳಗಡೆ ನಮ್ಮ ಮಗು ನಮಗ್ ಸಿಗ್ಬೇಕಷ್ಟೇ. ಹೌದು, ಅಪ್ಪ ನನ್ ಊರೆಲ್ಲ ಹುಲ್ ಹುಡುಕ್ದಪ್ಪ, ನನ್ ಮಗ ಎಲ್ಲ ಕಾಡಿಸ್ಲಿಲ್ಲ. ಸಮಾಧಾನ ಮಾಡ್ಕೋ. ಸರಿ ಸರಿ, ನೀನ್ ಚಿಂತೆ ಮಾಡ್ಬೇಡ ಕಣೋ, ಅಳ್ಬಿಡು. ಭಾರತಿ ಬರ್ತಿದ್ದಾಳೆ, ಖಂಡಿತ ಅಳ್ಬಿಡು. ಸಿಗುತ್ತೆ ಲೇ, ನಮ್ಮ ಮಂದೆ ಅವರು ಖಂಡಿತ ಕೈ ಬಿಡಲ್ಲ, ಖಂಡಿತ ಸಿಗ್ತಾನೆ. ಏನಮ್ಮ ಇವನು? ತರುಣ್, ನೀನೇನ್ ಚಿಂತೆ ಮಾಡ್ಬೇಡ. ಅಪ್ಪ, ನಾನು ಭಾರತಿ ಮಂಗಳೂರಿಗೆ ಹೋಗ್ತಿದ್ದೀವಿ. ಕಾಣೆಯಾಗಿರೋ ನಮ್ಮ ಮಗು ಮಂಗಳೂರಲ್ಲಿದೆ ಅಂತ ನನಗೆ ಸುಳಿವು ಸಿಕ್ಕಿದೆ. ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ. ಲೇ, ಮಂಗಳೂರಲ್ಲಿ ಅಷ್ಟು ದೊಡ್ಡ ಸಿಟಿಲಿ ಎಲ್ಲಿ ಅಂತ ಹೋಗಿಡುಕ್ತಿರೋ? ಅದು ಸ್ವಲ್ಪ ಕಷ್ಟನೇ ಅಪ್ಪ, ಆದರೆ ಸಿಕ್ಕಿರೋ ಸುಳಿವನ್ನು ಹಿಡ್ಕೊಂಡು ಹುಡುಕ್ದಾಗ ಖಂಡಿತ ನಮಗೆ ಮಗು ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಪ್ಪ. ಹೌದು ಮಾವ, ನನ್ನ ಫ್ರೆಂಡು ನ್ಯೂಸ್ ರಿಪೋರ್ಟರ್ ಚಂದ್ರ ಮಂಗಳೂರಲ್ಲೇ ಇದ್ದಾಳಲ್ಲ, ನಮ್ಮನೆಗೂ ಬಂದಿದ್ಲಲ್ಲ. ಅವಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಅವಳು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಳೆ. ಅದಕ್ಕೆ ಮಂಗಳೂರಿಗೆ ಹೋದ್ರೆ ಮಗು ಸಿಗುತ್ತೆ ಅಂತ ನನ್ನ ಒಳ ಮನಸ್ಸು ಹೇಳ್ತಿದೆ ಮಾವ.
ಭಾರತಿ ಏನ್ ಮಾಡ್ಬೇಕು ಗೊತ್ತಿಲ್ಲ ರೀ. ಅಯ್ಯೋ ಇವಳ್ ಬೇರೆ ಬಂದಿನಿ. ಗಂಡ ಹೆಂಡತಿ ಮಗುನ ಕರ್ಕೊಂಡ್ ಬರ್ತೀನಿ ಅಂತ ಹನಿಮೂನ್ ಹೊರಟಿದ್ದೀರಾ? ರಾಗಿಣಿ ಬುದ್ಧಿ ಇಲ್ದೆ ಮಾತಾಡ್ಬೇಡ. ಯಾರು ನಾನ್ ಜವಾಬ್ದಾರಿ ಇಲ್ದೆ ಮಾತಾಡ್ತಿದ್ದೀನ? ನೀನ್ ಜವಾಬ್ದಾರಿ ಇಲ್ದೆ ನನ್ ಮಗುನ ಕಳ್ದ ಹಾಕಿ ಈಗ ಮಂಗ್ಳೂರ್ಗ್ ಹೋಗಿ ಹುಡುಕ್ತೀನಿ ಅಂತ ಹೇಳ್ತಾ ಜಾಲಿಯಾಗಿ ಊರ್ ಸುತ್ತಾಡಿ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸುಮ್ನೆ ಮಗು ಹುಡುಕ್ತಿದ್ದೀನಿ ಅಂತ ಕತೆ ಹೇಳಿ ನನ್ನನ್ ಮೋಸ ಮಾಡಕ್ ನೋಡ್ತಿದ್ಯಾ? ಅರ್ಥ ಮಾಡ್ಕೊಳ್ದೇನೆ ಮಾತಾಡ್ಬೇಡ ರಾಗಿಣಿ. ಚಿತ್ರದುರ್ಗ ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ 11 ಗಂಟೆಯಲ್ಲಿ ಮಗುನ ಕಿಡ್ನಾಪ್ ಮಾಡ್ಕೊಂಡೋಗಿದ್ದ ಇಬ್ರನ್ನ ಒಬ್ಬ ಆಟೋ ಡ್ರೈವರು ಡ್ರಾಪ್ ಮಾಡಿದ್ನಂತೆ. ಅವನು ನನ್ನ ಹತ್ರ ಕ್ಲಿಯರ್ ಆಗಿ ಹೇಳಿದ್ದಾನೆ, ಮಂಗ್ಳೂರ್ಗೆ ಹೋದ್ರೆ ಮಗು ಖಂಡಿತ ಸಿಗುತ್ತೆ ಅಂತ. ನಾವು ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮಗುನ ನಾವು ಕಾರಲ್ಲೇ ಅಲ್ವಾ ಕರ್ಕೊಂಡೋಗಿದ್ದು, ಇವರು ನೋಡಿದ್ರೆ ಬಸ್ಸಲ್ಲಿ ಕರ್ಕೊಂಡೋದೆ ಅಂತ ಹೇಳ್ತಾ ಇದಾರಲ್ಲ. ಅಯ್ಯೋ ಆಟೋ ಡ್ರೈವರ್ ಏನೋ ಹೇಳಿದ್ದು ನಮ್ಗೆ ಅಪಾಯ ಆಗುತ್ತೆ ಅನ್ಸ್ತಿದ್ಯಲ್ಲ. ಇವ್ರ ರೂಟ್ ಬದಲಾಯಿಸಿಲ್ಲ ಅಂದ್ರೆ ನಮ್ಮ ರೂಟು ಡ್ಯಾಮೇಜ್ ಆಗುತ್ತೆ. ಇವ್ರನ್ನ ಹೇಗಾದ್ರೂ ದಾರಿ ತಪ್ಪಿಸ್ಬೇಕು. ಆ ಆಟೋನೇನೋ ಕುಡಿದ್ಬಿಟ್ಟು ಮಾತಾಡಿದ್ರೆ ಅವನು ನಂಬ್ಕೊಂಡು ನೀವು ಮಂಗ್ಳೂರ್ಗೆಲ್ಲ ಹೋಗ್ತೀರಾ? ಮಂಗ್ಳೂರಲ್ಲಿ ಹಾಗೆ ಮಗುನೇ ಇಲ್ಲ ನೋಡಿ, ಎಲ್ಲಿಂದಾನೆ ಮಗುನ ಕರ್ಕೊಂಡು ಹೋಗಿಟ್ಕೋಬೇಕಾ? ನನಗ್ಯಾಕೋ ಇಲ್ಲಿರೋರೆ ಯಾರೋ ಕೆಲ್ಸ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ.